ಹೋಗಲಿ ದಸರಾ ನಡೀತಾ ಇದೆ ದಸರಾದಲ್ಲಿ ಒಬ್ಬ ವಿದ್ವಾಂಸರಿಗೆ 5 ಲಕ್ಷ ಫಿಕ್ಸ್ ಆಗುತ್ತೆ ಅವರ ಕಾರ್ಯಕ್ರಮ ಕೊಡ್ಲಿಕ್ಕೆ ಅದರಲ್ಲಿ 5 ಲಕ್ಷದಲ್ಲಿ 3 ಲಕ್ಷ ವಾಪಸ್ ಕೊಡಬೇಕು ನೀವು ಅಂತ ಕೇಳಿದ್ದಾರೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಅದು ಬಂದಿದೆ 5 ಲಕ್ಷಕ್ಕೆ 3 ಲಕ್ಷ ನೀವು ಲಂಚ ಕೇಳಿದ್ರೆ ಎಷ್ಟು ಪರ್ಸೆಂಟ್ ಅದು 60% ಆಯ್ತಲ್ಲ 60% 60% ಅಂದಮೇಲೆ 40% ಹೇಳಿದ್ರಲ್ಲ ನೀವು ಪ್ರೂವ್ ಮಾಡಲಿಲ್ಲ ಈಗ ಅವರೇ ಹೇಳಿಬಿಟ್ರು ಕೆಲವು ಕಡೆ ಅಲ್ಲ ವರ್ದಿ ಆಗೋಯ್ತು ಈಗ ಹೇಳಿ ನೀವು ಎಷ್ಟು ಪರ್ಸೆಂಟ್ ಸರ್ಕಾರ 60% ಸರ್ಕಾರ ಅಂದ್ರೆ ನೀವು ಏನು ಬಿಟ್ಟಿದ್ದೀರಿ ಇರಾಯ್ತು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳು ಅವರೇ ಲೆಟರ್ ಬರೆದರು ಮಂತ್ರಿ ನಮ್ಮತ್ರ ದುಡ್ಡು ಕೇಳ್ತಾರೆ ಟ್ರಾನ್ಸ್‌ಫರ್ ಗೆ ಅಂತ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲಪ್ಪ ಈಗ ಯಾವ ಯಾವ ಖಾತೆಯಲ್ಲಿ ಯಾವ ಯಾವ ಅಧಿಕಾರಿಗೆ ಅವರ ಬೆಲೆ ಎಷ್ಟು ಟ್ರಾನ್ಸ್‌ಫರ್ ಗೆ ಅಂತಕಂತದ್ದನ್ನು ನೀವು ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಇದು ಮಾತ್ರ ಅಲ್ಲ ಮರಳು ದಂಧೆ ನಡೆಯತಾ ಇದೆ ಒಂದು ಲೋಡ್ ಗೆ ಎಷ್ಟು ಫೀಸ್ ಸರ್ಕಾರಕ್ಕಲ್ಲ ಕಾಂಗ್ರೆಸ್ ಖಜಾನೆಗೆ ಎಷ್ಟು ಹೋಗಬೇಕು ಅನ್ನೋದರ ಫಿಕ್ಸ್ ಆಗಿದೆ ಚಿಲ್ಲಿ ಕ್ರಷರ್ ಗಳಿಂದ ಫಿಕ್ಸ್ ಆಗಿದೆ ಎಲ್ಲಾ ಕಡೆಯಿಂದ ಹಣ ಫಿಕ್ಸ್ ಆಗಿದೆ ಅಂದಮೇಲೆ ಭವಿಷ್ಯ ನ್ಯಾಯ ವ್ಯವಸ್ಥೆಕ್ಕೆ ಫಿಕ್ಸ್ ಮಾಡಬೇಕು ಅಂತ ಅವರು ಯೋಚನೆ ಮಾಡುತ್ತಿರಬಹುದು ಆದರೆ ಪ್ಲಾನ್ ಸ್ಯಾಂಕ್ಷನ್ ಗೆ ಒಂದು ಅಡಿಗೆ 100 ರೂಪಾಯಿ ಓ ಕನ್ಸೆಷನ್ ಮಾಡಿದಾರೆ ಅಂತೆ ಸಾರಿ 100 ರೂಪಾಯಿ ಅಲ್ಲ 25 ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತೆ 100 ರೂಪಾಯಿ ಮಾಡಿದ್ರಂತೆ ಯಾಕೋ ವಿರೋಧಗಳು ಬಂದ ಮೇಲೆ 75 ಗೆ ಅದನ್ನ ಇಳಿಸಿದ್ದಾರೆ ಅಂತೆ ನನಗೆ ಗೊತ್ತಿರಲಿಲ್ಲ ಸಾರಿ ಈಗಲೇ ಗೊತ್ತಾಗಿದ್ದು ದಸರಾ ಡಿಸ್ಕೌಂಟ್ ಇರಲಿ ಹೀಗೆ ಎಲ್ಲದಕ್ಕೂ ಕೂಡ ಹಣವನ್ನ ಫಿಕ್ಸ್ ಮಾಡಿನೇ ಇವತ್ತು ಈ ಸರ್ಕಾರ ನಡೆಯತಾ ಇರತಕ್ಕಂತದ್ದು ನುಡಿದಂತೆ ನಡೆದಿದ್ದೇವೆ ಯಾವುದರಲ್ಲಿ ನೀವು ನುಡಿದಂತೆ ನಡೆದಿದ್ದು ಲಂಚ ತಗೊಳ್ಳೋದರಲ್ಲ ಅತ ಹೈ ಕಮಾಂಡ್ ಗೆ ಕಳಿಸೋದರಲ್ಲ ಇವತ್ತು ಇಬ್ಬರು ಬಂದಿದ್ದಾರೆ ಇವೆಲ್ಲ ಗೊತ್ತಾದ ಮೇಲೆ ಚುನಾವಣೆ ಹತ್ತಿರಕ್ಕೆ ಬಂದಿದೆ ಈ ಗಲಿಬಿಲಿಯಲ್ಲಿ ಏನಪ್ಪ ಮಾಡೋದು ಅಂತ ಹೇಳಿ ಇಬ್ಬರು ಬಂದಿದ್ದಾರೆ ಇವರು ಮಾನ್ಯ ಸುರ್ಜೇವಾಲ ಅವರು ಅವರು ಎಟಿಎಂ ಓನರ್ ಅವರು ಮೊದಲೇ ಇಲ್ಲೇ ಇದ್ದು ಎಟಿಎಂ ಅನ್ನ ಎಲ್ಲಿ ಫಿಕ್ಸ್ ಮಾಡಬೇಕು ಹೇಗೆ ಫಿಕ್ಸ್ ಮಾಡಬೇಕು ಅಂತೆಲ್ಲ ಹೇಳಿಕೊಟ್ಟವರು ಅವರೇ ಪಾಪ ಇವರಿಗೆಲ್ಲ ಗೊತ್ತಿರಲಿಲ್ಲ ಸರಿಯಾಗಿ ಇವರು ಏನು ಮಾಡಿಬಿಡ್ತಿದ್ರು ಬೇರೆ ಬೇರೆ ಕಡೆ ಹಣ ಇಟ್ಟುಬಿಟ್ಟು ಡೆಲ್ಲಿನಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಸಿಕ್ಕಾಕೊಳ್ತಿದ್ರು ಅವರು ಬಂದು ಇದನ್ನ ಎಟಿಎಂ ಹೇಗೆ ಇಡೋದು ಅನ್ನೋದನ್ನು ತೋರಿಸ್ಕೊಟ್ಟರು ಈಗ ಕಲೆಕ್ಷನ್ ಹೇಗೆ ಅಂತ ಹೇಳಿ ಈಗ ಇವರು ಬಂದಿದ್ದಾರೆ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಬಂದಿದ್ದಾರೆ ಇವತ್ತು ಇಬ್ಬರು ಸೇರಿ ಇವತ್ತು ವ್ಯವಹಾರ ಆಗ್ತಾ ಇದೆ ನೀವು ನೋಡಿರಬಹುದು 2 ತಿಂಗಳ ಮುಂಚೆ ಇಡೀ ಕ್ಯಾಬಿನೆಟ್ ಅನ್ನು ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ಅನ್ನು ಡೆಲ್ಲಿಗೆ ಕರೆಸಿಕೊಂಡಿತ್ತು ಡೆಲ್ಲಿಯಲ್ಲಿ ತೀರ್ಮಾನ ಆಯಿತು ಈ ಮುಂದಿನ ಚುನಾವಣೆಗೆ ಯಾವ ಯಾವ ಮಂತ್ರಿಗಳು ಎಷ್ಟೆಷ್ಟು ಹಣ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರತಕ್ಕಂತ ಸೋನಿಯಾ ಗಾಂಧಿ ಅವರ ಕಡೆಯಿಂದ ಎಲ್ಲರಿಗೂ ಕೂಡ ತಲೆಗೆ ಎಷ್ಟೆಷ್ಟು ಅನ್ನೋದನ್ನ ಫಿಕ್ಸ್ ಮಾಡಿದ್ರು ಆ ಪಟ್ಟಿ ನಿನ್ನೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಆಗಿದೆ ಯಾವ ಯಾವ ಮಂತ್ರಿಗೆ ಎಷ್ಟೆಷ್ಟು ಇದಾದ ನಂತರ ಅವತ್ತು ಫಿಕ್ಸ್ ಆದ್ಮೇಲೆ ಎಲ್ಲರನ್ನು ಕರೆದು ನೀವು ಆಯ್ತು ನೀವು ಈ ಕೆಲಸ ನಾವು ಹೇಳಿದ್ದನ್ನು ಮಾಡಬೇಕು ಅಂತ ಕಳಿಸಿದ್ರು ಆದ್ರೆ ಪತ್ರಿಕಾ ಮಿತ್ರರು ಕೇಳಿದ್ರು ಇವತ್ತು ಆಗಿದ್ದ ಇದು ಸಭೆಯ ತಿರುಳು ಏನು ಏನು ಡಿಸ್ಕಷನ್ ಮಾಡಿದ್ರಿ ಅಂತ ಹೇಳಿದ್ದೇನ್ ಗೊತ್ತಾ ಕರಪ್ಷನ್ ಬಗ್ಗೆ ಒಳಗಡೆ ಹೆಂಗೆ ಕರಪ್ಷನ್ ಮಾಡಬೇಕು ಅಂತ ಪಾಠ ಹೇಳಿದ್ರು ಈಚೆ ಬಂದು ವಿ ಆರ್ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತ ಹೇಳಿದ್ರು ಒಳಗಡೆ ಹೇಳಿದ್ದು ಕರಪ್ಷನ್ ಹೇಗೆ ಮಾಡಬೇಕು ಎಷ್ಟೆಷ್ಟು ತಲುಪಿಸ್ಬೇಕು ಅಂತ
ಹೊರಗಡೆ ಬಂದು ಹೇಳಿದ್ದು ಜೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು ನಾವು, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನರ ಮುಂದೆ ನಡೆಕೊಳ್ಳುತ್ತದೆ ಅಂತ. ನಾವು ಸಿದ್ದರಾಮಯ್ಯನವರನ್ನ ಬಹಳ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ, ಏನೋ ಅವರು ಬಹಳ ಖಂಡಿತವಾದಿ, ಮಾತು ಬಹಳ ಮೇರಾ ನೇರವಾಗಿ ಮಾತಾಡ್ತಕ್ಕಂಥವ್ರು. ಆದರೆ ನನಗೆ ಗೊತ್ತಿಲ್ಲ, ಅವರು ಮೊದಲೇ ಸುಳ್ಳು ಹೇಳೋದನ್ನ ಮೊದಲೇ ಕಲ್ತಿದ್ರೋ ಜನತಾ ದಳದಲ್ಲಿದ್ದಾಗ, ಅಥವಾ ಕಾಂಗ್ರೆಸ್ಗೆ ಬಂದ ಮೇಲೆ ಸುಳ್ಳು ಹೇಳೋದು ಕಲ್ತಿದ್ರು. ನನಗೆ ಬಂಗಾರಪ್ಪ ಅವರು ಹೇಳ್ತಿದ್ರು ಬಹಳ ಸಾರಿ, ಈ ಕಾಂಗ್ರೆಸ್ ನಲ್ಲಿ ಬರೀ ಹಸಿ ಸುಳ್ಳೇ ಹೇಳ್ತಾರಪ್ಪ ಎಲ್ಲ, ಆದ್ರೆ ಸುಳ್ಳಿನ ರಾಜ ಯಾರಂದ್ರೆ ಹಸಿ ಸುಳ್ಳು ಹೇಳೋದ್ರಲ್ಲಿ ವೀರಪ್ಪ ಮೊಯ್ಲಿ ಅಂತ ಹೇಳ್ತಿದ್ರು ನನಗೆ, ವೀರಪ್ಪ ಮೊಯ್ಲಿ. ಆದ್ರೆ ವೀರಪ್ಪ ಮೊಯ್ಲಿದು ಕೂಡ ಏನು ನಡೆಯಲ್ಲ, ಅಷ್ಟು ಹಸಿ ಸುಳ್ಳನ್ನ ಸಿದ್ದರಾಮಯ್ಯ ಹೇಳ್ತಾರೆ. ಈ ರೀತಿ ಮಾಡಿರೋದ್ರಿಂದ ನನಗನ್ನಿಸ್ತದೆ ಮುಂದಿನ ಚುನಾವಣೆ, ಈ ಪಾರ್ಲಿಮೆಂಟ್ ಚುನಾವಣೆ ಬಂದ್ರೆ ಅಷ್ಟೊತ್ತಿಗೆ ಈ ಕರ್ನಾಟಕವನ್ನ ತೊಳೆದು ಗುಡಿಸ್ಬಿಡ್ತಾರೆ ಕಾಂಗ್ರೆಸ್ನವರು, ಅಷ್ಟು ಭ್ರಷ್ಟಾಚಾರದಲ್ಲಿ ಇವತ್ತು ಮುಳುಗಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ಇದನ್ನ ತೀಕ್ಷ್ಣವಾಗಿ ತಗೊಂಡಿದೆ. ನಮ್ಮ ಮೇಲೆ ನೀವು ಎಷ್ಟೆಲ್ಲ ಭ್ರಷ್ಟಾಚಾರದ ಆರೋಪ ಮಾಡಿದ್ರಿ, ಒಂದು ಕೂಡ ಪ್ರೂವ್ ಮಾಡ್ಲಿಕ್ಕಾಗಿಲ್ಲ. ಈಗ ಐಟಿ ದಾಳಿಗಳು ನಡೀತಾ ಇದೆ, ಐಟಿ ದಾಳಿ ಬಿಜೆಪಿ ಮಾಡಿಸೋದಲ್ಲ, ಅದು ಒಂದು ಸ್ವತಂತ್ರವಾದ ಒಂದು ಡಿಪಾರ್ಟ್ಮೆಂಟ್. ಅದು ಅದು ಯಾರಾದರೂ ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ, ಅದಕ್ಕೆ ಏನಾದರೂ ಸೂಚನೆಗಳು ಸಲಹೆಗಳು ಬಂದರೆ ಆಗ ಮಾತ್ರನೇ ಅದು ತನ್ನ ಕೆಲಸವನ್ನು ಪ್ರಾರಂಭ ಮಾಡೋದು. ಇಡಿ ಡಿಪಾರ್ಟ್ಮೆಂಟು ಅಷ್ಟೇ, ಅವೆಲ್ಲನೂ ಕೂಡ ಯಾರಾದರೂ ಕ್ಲೂ ಕೊಟ್ಟರೆ ಮಾತ್ರ ಬರ್ತಾರೆ, ಇಲ್ಲಂತಂದ್ರೆ ಬರೋದಿಲ್ಲ. ಅಂದಮೇಲೆ ಕ್ಲೂ ಎಲ್ಲಿಂದ ಬಂತು? 650 ಕೋಟಿ ರೂಪಾಯಿ ನೀವು ಇಲ್ಲಿ ಬಿಡುಗಡೆ ಮಾಡಿದ್ರಿ, ಗೊತ್ತಾಗೋದಿಲ್ವಾ? ಬಿಡುಗಡೆ ಮಾಡೋದಕ್ಕೆ ಮುಂಚೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಿಮ್ಮ ವಿರುದ್ಧ ಹೋರಾಟ ಮಾಡಿದರು. ಅವರು ಕರೆದ್ರಲ್ಲ ಸ್ವಾಮಿ, ನೀವು ಅಜ್ಜಯ್ಯನ ಮಠಕ್ಕೆ ಬನ್ನಿ, ನೀವು ಅಲ್ಲಿ ಪ್ರಮಾಣ ಮಾಡಿಬಿಟ್ರೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹೋಗ್ಲಿಲ್ಲ ನೀವು? ಅಂದ್ರೆ ನೀವು ಅವ್ರು ಹೇಳಿದ್ದನ್ನ ಸತ್ಯ ಅದು ಅಂತ ಒಪ್ಕೊಂಡಂಗಾಯ್ತು. ಅದಾದ ನಂತರ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂದ್ರೆ, ಇನ್ವೆಸ್ಟಿಗೇಷನ್ ಅರ್ಥ ಏನು? 2-3 ವರ್ಷಗಳ ಕಾಲ ಕಾಂಟ್ರಾಕ್ಟ್ ಕೆಲಸ ಮಾಡಿ ಹಣ ಬರದೆ ಕಾಯ್ತಾ ಇರ್ತಕ್ಕಂಥವರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದ್ರೆ ಅರ್ಥ ಏನು? ಅದರ ಅರ್ಥವೇ ಸುಲಿಗೆ ಅಂದ್ರೆ ನಮ್ಮ ಹತ್ರ ಅವ್ರು ಬರಬೇಕು. ಇವತ್ತು ಒಂದನ್ನು ತಿಳ್ಕೊಳ್ಳಿ, ಈ BBMPಯಲ್ಲಿ ಯಾವ ಫೈಲ್ಗಳು ಕೂಡ ಆಫೀಸರ್ಗಳು ನೋಡ್ತಾ ಇಲ್ಲ, ಎಲ್ಲಾ ಫೈಲ್ಗಳನ್ನು ಕೂಡ ಸಚಿವರುಗಳೇ ಮನೆಗೆ ತರಿಸಿ ಅದಕ್ಕೆ ಫಿಕ್ಸ್ ಮಾಡಿ ಅದು ಬಂದ್ರೆ ಮಾತ್ರ ಕೆಲಸ, ಇಲ್ಲಂತಂದ್ರೆ ಇಲ್ಲ. ಈಗಲೂ ಕೂಡ 650 ಕೋಟಿ ಬಿಡುಗಡೆ ಆಯ್ತು, ನೀವು ಯಾರಿಗೆ ಕೊಟ್ರಿ ಅದು?